ವೈದ್ಯೋ ನಾರಾಯಣೋ ಹರಿಹಿ. ಈ ಭೂಮಿ ಮೇಲೆ ಅದೆಷ್ಟೋ ಜೀವಿಗಳನ್ನು ಸೃಷ್ಟಿಸಿದ ಭಗವಂತ, ಮನುಷ್ಯನಿಗೆ ಮಾತ್ರ ಎಲ್ಲ ಸೌಲಭ್ಯಗಳನ್ನೂ ಕೊಟ್ಟನು. ಕಾಲಕ್ರಮೇಣ ಅದು ಹೆಚ್ಚಾದಂತೆ ರೋಗ ರುಜಿನಿಗಳು ಹೆಚ್ಚಾದವು. ಮನುಷ್ಯನ ಮೇಲಿದ್ದ ಅಗಾಧ ಪ್ರೀತಿಯಿಂದ ಈ ರೋಗಗಳಿಗೆ ಪರಿಹಾರವನ್ನು ಈ ಪ್ರಕೃತಿಯಲ್ಲೇ ಇಟ್ಟನು. ವಿಷ್ಣುವಿನ ಅವತಾರ ಧನ್ವಂತರಿ, ಆದಿಶೇಷನ ಅವತಾರದಿಂದ ಹುಟ್ಟಿದ ಆಚಾರ್ಯ ಚರಕ. ಆಚಾರ್ಯ ಚರಕ ಮಹಾಸಂಹಿತವನ್ನು ರಚಿಸಿದರು, ಅದೇ ಚರಕ ಸಂಹಿತೆ. ಈ ಸಂಹಿತದಲ್ಲಿ ಹಲವಾರು ಗಿಡಮೂಲಿಕೆಗಳನ್ನು ಹೇಳಿದ್ದಾರೆ. ಈ ಗಿಡಮೂಲಿಕೆಗಳಲ್ಲಿ ಇರುವ ಶಕ್ತಿ ಮನುಷ್ಯ ಕಂಡುಹಿಡಿದಿರುವ ಔಷಧಕ್ಕಿಲ್ಲ. ಪ್ರಕೃತಿಯೇ ಒಂದು ಮೆಡಿಕಲ್ ಶಾಪ್ ಇದ್ದ ಹಾಗೆ. ಚರಕ ಸಂಹಿತದ ಚಿಕಿತ್ಸಾ ಸ್ಥಾನದಲ್ಲಿ ತ್ರಿಕಟುವನ್ನು ಚಿಕಿತ್ಸೆ ನೀಡುವಾಗ ಹೇಗೆ ಉಪಯೋಗಿಸಬಹುದು ಎಂದು ಸುಂದರವಾಗಿ ಹೇಳಿದ್ದಾರೆ. ತ್ರಿಕಟು, ತ್ರಿ ಎಂದರೆ ಮೂರು, ಕಟು ಎಂದರೆ ಉಷ್ಣ ಪದಾರ್ಥಗಳಾದ ಮಾರೀಚ, ಪಿಪ್ಪಲಿ, ಶುಂಠಿ. ಈ ಮೂರು ಸಾರಾಂಶಗಳ ಮಿಶ್ರವಾದ ಚೂರ್ಣವನ್ನು ತ್ರಿಕಟು ಎನ್ನುವರು. ಇದರ ಉಪಯೋಗಗಳು: ಅಜೀರ್ಣ, ಅಸಿಡಿಟಿ, ಗಂಟಲು ನೋವು, ನೆಗಡಿ, ಜ್ವರ, ಚರ್ಮರೋಗ, ಕುಷ್ಠರೋಗ, ಮಧುಮೇಹ, ಇಂತಹ ಹಲವಾರು ಸಮಸ್ಯೆಗಳಿಗೆ ರಾಮಬಾಣವಾಗಿರುವುದೇ ತ್ರಿಕಟು. ಅಗ್ನಿವೇಶ ಕೃತೆ ತಂತ್ರೆ ಚರಕ ಪ್ರತಿ ಸಂಸ್ಕೃತೆ ಯದಿ ಹಸ್ತಿ ತದನಂತ್ರೆ ಎಣ್ಣೆ ಹಸ್ತಿನ ತತ್ವಚಿತ್. ಇದರರ್ಥ ಅಗ್ನಿವೇಶ ಅವರು ಚರಕ ಸಂಹಿತವನ್ನು ರಚಿಸಿದ್ದಾರೆ. ಚರಕಾಚಾರ್ಯ ಅವರು ಮತ್ತೆ ಸುಲಭವಾಗಿ ಅರ್ಥವಾಗುವಂತೆ ಚರಕ ಸಂಹಿತೆಯನ್ನು ಮತ್ತೆ ರಚಿಸಿದರು. ಚರಕ ಸಂಹಿತದಲ್ಲಿ ಇರುವುದು ನಮ್ಮ ವಿಶ್ವದಲ್ಲಿ ಎಲ್ಲ ಕಡೆ ಇದೆ. ಚರಕ ಸಂಹಿತದಲ್ಲಿ ಇಲ್ಲದೇ ಇರುವುದು ಎಲ್ಲೂ ಇಲ್ಲ. ಆಚಾರ್ಯ ಚರಕ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಎಲ್ಲರಿಗೂ ಚರಕ ಜಯಂತಿಯ ಶುಭಾಶಯಗಳು.